ವ್ಯವಸ್ಥೆ ಮಾಡಿರುವಂಥ ನಮ್ಮ ಠಾಕೂರ್ ಸಿಂಗು ಮತ್ತು ನಮ್ಮ ರಾಜಶೇಖರನ್ನ, ಎಚ್ ಎಂ ಆರ್ ಸತೀಶನ್ನ, ಇವರು ಮೂವರು ಮಾಜಿ ನಗರಸಭಾ ಸದಸ್ಯರು. ಇವತ್ತು ಮುದ್ದಾಲ್ಪೇಟೆಯಲ್ಲಿ ಏನು ಅವ್ರಿಗೆ ಬಸ್ ವ್ಯವಸ್ಥೆ ಏನು ಮಾಡಿದ್ದಾರೋ ಫಸ್ಟ್ ಮೊದಲಿಗೆ ಇವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ಬೇಕು. ಅದೇ ರೀತಿಯಾಗಿ ನಮ್ಮ ಮುದ್ದಾಲ್ಪೇಟೆ ಏನು ಭಕ್ತಾದಿಗಳಿದ್ದಾರೋ ಪ್ರತಿ ವರ್ಷವೂ ಮೇಲ್ಮರುತ್ತೂರಿಗೆ ಮತ್ತು ಬೇರೆ ಬೇರೆ ಕಡೆಗೆಲ್ಲ ಹೋಗ್ತಾಯಿದ್ರು ಪ್ರವಾಸ. ಅದೇ ರೀತಿಯಲ್ಲಿ ಈ ಸಲ ಕೂಡ ಹೋಗ್ಬಿಟ್ಟು ನಮ್ಮ ಏನು ಮಾಜಿ ಕೌನ್ಸಿಲರ್ಸ್ ಇದ್ದಾರೋ ಇವ್ರನ್ನ ಹೋಗ್ಬಿಟ್ಟು ಭೇಟಿ ಮಾಡಿ ಕೇಳಿದ್ದಾರೆ ಈ ಥರ ನಮ್ಮ ಬಸ್ ವ್ಯವಸ್ಥೆ ಏನು ಮಾಡಬೇಕು ಅಂತ. ಅವ್ರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ನಗರಸಭೆ ಮಾಜಿ ಸದಸ್ಯರುಗಳು ಅವ್ರಿಗೆ ಎರಡು ಬಸ್ಗಳನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರು ಉಚಿತ ಬಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಾವು ಕೆ ಜಿ ಎಮ್ ಬಣದಿಂದ ಮತ್ತೂರು ಮಂಜಣ್ಣ ಬಣದಿಂದ ನಮ್ಮ ಮೂವರು ಏನು ನಗರಸಭಾ ಸದಸ್ಯರಿದ್ದಾರೋ ಇವರು ಮುದ್ದಾಲ್ಪೇಟೆಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಇರುವಂಥ ಎಲ್ಲ ಭಕ್ತಾದಿಗಳು ಇದ್ದಾರೆ, ಎಲ್ರಿಗೂ ಹೋಗೋಕ್ಕೆ ಉಚಿತ ಬಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಏನು ಭಕ್ತಾದಿಗಳು ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ದಾರೋ ಅವರು ಸಂತೋಷವಾಗಿ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ನಮಗೆ ಏನು ಇವರು ಮೂವರು ನಮ್ಮ ನಗರಸಭಾ ಸದಸ್ಯರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಬಸ್ ವ್ಯವಸ್ಥೆ, ಅವರು ಅಷ್ಟ ಆರೋಗ್ಯ ಐಶ್ವರ್ಯ, ಅವರು ಮನೆ ಮತ್ತು ಮಕ್ಕಳು ಅವರು ಕುಟುಂಬದವರೆಲ್ಲರೂ ಸಂತೋಷವಾಗಿರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಈ ಎರಡು ಮಾತು ನಮಗೆ ಮಾತಾಡೋಕ್ಕೆ ಅವಕಾಶ. ಹಾಗಾಗಿ ಕೊತ್ತೂರು ಮಂಜನ್ಗೆ, ಕೊತ್ತೂರು ಮಂಜನ್ಗೆ. ಮುದ್ದಾಲ್ಪೇಟೆ ಹೊಸಹಳ್ಳಿ ಕಾಲೋನಿಯಿಂದ ರಾಜಶೇಖರ್, ನಾನು ಮತ್ತು ಠಾಕೂರ್ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಉಚಿತ ಬಸ್ಸನ್ನು ಮೇಲ್ಮರುತ್ತೂರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ನಮ್ಮ ಸದಾ ಹಿಂಗೆ ಇರ್ತದೆ, ಇದನ್ನ ನಾವು ವೆಂಕಟರಾಮ್ ಅವ್ರು ಬಂದು ಕೇಳಿದ್ರು ಈ ಥರ ಅಂತ. ಸರಿ, ನಾನು ರಾಜಶೇಖರ್ ಅಂತ ಮಾತಾಡಿ, ನಾನು ಕೆ ಜಿ ಎಮ್ ಮಂಜಣ್ಣ ಕುಟುಂಬದಿಂದ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಭಕ್ತಾದಿಗಳಿಗೆ ಹೋಗಿ ಶುಭವಾಗಿ ಬರಲಿ, ನಿಮ್ಮ ಕೋರಿಕೆಗಳೆಲ್ಲ ನೆರವಿಲ್ಲ ಅಂದ್ಬಿಟ್ಟು ಕೋರ್ಕೊಳ್ತೇವೆ. ಜನತೆಗೆ ಪ್ರಥಮವಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತು ಆದಿಪಾರ ಶಕ್ತಿ ಓಂ ಶಕ್ತಿ ಅಮ್ಮನವರ ಒಂದು ದೇವಸ್ಥಾನಕ್ಕಾಗಿ ನಾಲ್ಕನೇ ವಾರ್ಡು ಐದನೇ ವಾರ್ಡ್ ಕಡೆಯಿಂದ ನಮ್ಮ ಮಂಜಣ್ಣ ಬಳಗದ ರಾಜಶೇಖರಣ್ಣ ಸತೀಶಣ್ಣ ಅವರು ನಮ್ಮ ವಾರ್ಡಲ್ಲಿ ಅವರು ಒಂಥರ ಮನೆ ಮಕ್ಕಳಿದ್ದಂಗೆ. ಅವ್ರು ಯಾವತ್ತೇ ಆಗಲಿ ನಾನು ಲೀಡ್ರು ಅಥವಾ ನಾನು ಕೌನ್ಸಿಲರು ನೀವೇ ನನ್ನ ಹತ್ರ ಬರಬೇಕೇನಿಲ್ಲ, ಏನಪ್ಪ ಸಲಿ ನಮ್ಮ ವಾರ್ಡಿಂದ ಏನು ಏನು ಮಾತಾಡಬೇಕು ಎನ್ ರಾಮಣ್ಣ ಮತ್ತು ನಮ್ಮ ಎಲ್ಲ ಅಣ್ಣ ತಮ್ಮ ರವೀಣ್ ಅವರೆಲ್ಲ ಹೋಗಿ ಕೇಳಿದಾಗ ನಾವು ಬೇರೆ ಹೊರತು ಹೋಗೋ ಬೇಜಾರಿದೆ, ನೀವು ಸುಮ್ಮನೆ ಇದ್ದೀರಿ ಯಾಕೆಂದರೆ ಆಯಿತು ಪರವಾಗಿಲ್ಲ ನೀವು ಹೋಗಂಗಿದ್ರೆ ಮಾತಾಡಿ ಅಂತೇಳಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಸಂತೋಷ. ಅವರು ಒಂಥರ ಮನೆ ಮಕ್ಕಳಿದ್ದಂಗೆ, ನಮ್ಮ ಠಾಕೂರಣ್ಣ ಆಗಿರ್ಬೋದು, ರಾಜಶೇಖರಣ್ಣ ಆಗಿರ್ಬೋದು, ನಮ್ಮ ಸತೀಶಣ್ಣ ಅವರು, ಇವರೆಲ್ಲರೂ ನಗರಸಭಾ ಸದಸ್ಯರುಗಳು. ಇವರು ಈ ಒಡನಾಡಿ ಹೆಂಗಿದೆ ಇಲ್ಲಿ ರಾಜಕೀಯ ಜಾಸ್ತಿ ಮಾತಾಡ ಮಾಜಿ ಸದಸ್ಯರು ಅಂತೇಳಿ ಮೂವರು ಅದೇ ಮಾಜಿ ಅಂತೇಳಿ ಮಾಡು. ಇವರೊಂಥರ ಮನೆ ಮಕ್ಕಳಿದ್ದಂಗೆ. ಆಕ್ಚುಲಿ ಇಂಥ ದೇವಸ್ಥಾನಗಳ ಹತ್ರ ರಾಜಕೀಯ ಮಾತಾಡೋ ನಂಗೆ ಇಷ್ಟ ಆಗಲ್ಲ. ನಮ್ಮ ನಾಯಕರು ನಮ್ಮ ಗದೆ ಹೇಳೋದು, ಅವ್ರಿಗೆ ಹೋಗಿ ನಿಕ್ಷೇಮವಾಗಿ ಅವ್ರಿಗೆ ಶುಭ ಕೋರಿ ಜಾಸ್ತಿ ಜಾಸ್ತಿ ಭಾಷೆಗಳು ಮಾಡೋಕೆ ಹೋಗ್ಬೇಡಿ. ಅವರು ಅವ್ರ ಕುಟುಂಬ ಎಲ್ಲ ಚೆನ್ನಾಗಿರಬೇಕು, ಆ ದೇವರ ಒಂದು ಆಶೀರ್ವಾದ ಅವ್ರಿಗೆಲ್ಲ ಇರಲಿ ಅಂತ ನೀವು ಶುಭ ಕೋರ್ಕೊಂಡು ಬನ್ನಿ, ಜಾಸ್ತಿ ಏನು ಮಾತಾಡ್ಕೊಂಡ್ಬಿಡಿ ಅಂತ ಹೇಳಿದ್ದಾರೆ. ಆ ಮಂಜಣ್ಣಂಗೆ ಈ ಅಮ್ಮ ಆದಿಪರ ಶಕ್ತಿ ಅಮ್ಮ ತಾಯಿ ಒಳ್ಳೇದು ಮಾಡಲಿ, ದುರ್ಬಲ ಜನತೆಗೆಲ್ಲ ಒಳ್ಳೇದು ಮಾಡಲಿ, ನಮ್ಮ ರಾಜಶೇಖರಣ್ಣ ಸತೀಶಣ್ಣ ಇವ್ರು ಠಾಕೂರ್ ಸಂಘ ಅವರು ಸಹ ಆ ದೇವ್ರು ಒಳ್ಳೇದು ಮಾಡಲಿ ಅಂತ ಅವ್ರು ಹೇಳ್ಕೊಂಡು ನಾನು ಮುಗಿಸ್ತಾ ಇದ್ದೀನಿ.